ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಆ ಟೈಟಲ್ ಇಷ್ಟ ಆಯಿತು, ರಾಜಿ. ರಾಜಿ ಅಂದರೆ ಕಾಂಪ್ರಮೈಸ್, ಆ ಟೈಟ್ಲ್ ತುಂಬ ಇಷ್ಟ ಆಯಿತು. ಲೈಫಲ್ಲಿ ಎಲ್ಲರೂ ರಾಜಿ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತೀವಿ. ಆಮೇಲೆ ಮುಖ್ಯವಾದ ಒಂದು ಹೆಣ್ಣುಮಗಳು ಈ ಪಿಕ್ಚರ್ ಈ ಪಿಕ್ಚರ್ ನಿರ್ದೇಶನ ಮಾಡ್ತೀವಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂದ್ರೆ ನಮ್ಮ ತಾಯಿ ಒಬ್ಬರು ನಿರ್ಮಾಪಕಿಯಾಗಿ ದೊಡ್ಡ ಹೆಸರು ಮಾಡಿದ್ದಾರೆ. ಹೆಣ್ಮಕ್ಳು ಏನೇ ಕೆಲಸ ಮಾಡಿ ಅವ್ರು ಮುಂದಕ್ಕೆ ಬರ್ತಾರೆ ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿದ್ದು ನಮ್ಮ ಕುಟುಂಬದ ಒಂದು ಕರ್ತವ್ಯ ಅದು. ನನಗೆ ಸಿನಿಮಾ ಇಷ್ಟ ಆಯಿತು, ಒಂದು ಸುಂದರ ಒಪ್ಪಂದ ಇದು. ಪ್ರತಿ ಸ್ಟೇಜಲ್ಲೂ ಒಂದು ಗಂಡ ಹೆಂಡತಿ ಹೇಗೆ ಒಬ್ರಿಗೊಬ್ರು ರಾಜಿ ಮಾಡ್ಕೊಂಡೆ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾರೆ ಒಂದು ಸಂಸಾರನ ಅಂತ ಈ ಒಂದು ಓವರ್ಆಲ್ ಈಗಲ್ ಗೋಲ್ ನಿಮ್ಗೆ ಕತೆ ಹೇಳ್ತೇನೆ. ಒಂದು ಲೈನಲ್ಲಿ ಅದಕ್ಕೆ ಕತೆ ಇರೋದು. ಇನ್ನು ನಾನೇನು ತಯಾರಿ ಮಾಡ್ಕೊಂಡಿಲ್ಲ ಪಾತ್ರಕ್ಕೆ, ನಾನು ತುಂಬ ಕಮ್ಮಿ ಸಿನಿಮಾಲು ಮಾಡಿದ್ದೀನಿ. ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ, ಏನು ತಯಾರಿ ಮಾಡ್ಕೋಬೇಡ, ನಮ್ಮನ್ನು ನಾವು ಕರೆಕ್ಟಾಗಿ ಒಪ್ಪಿಸ್ಬಿಡ್ಬೇಕು ನಿರ್ದೇಶಕರಿಗೆ, ಅವ್ರಿಗೆ ಹಿಂಗೆ ಬೇಕೋ ಅವ್ರು ಮಾಡಿಸ್ಕೋಬೇಕು, ಇದು ಅವ್ರ ಕತೆ, ಅವ್ರ ಸೃಷ್ಟಿ ಮಾಡಿರೋ ಕತೆ, ಅದಕ್ಕೆ ಅವರೇ ಮಾಡಿಸ್ತಾರೆ ಅಂತ ಹೇಳಿದ್ರು. ಆ ಥರ ನಾನು ಕಂಪ್ಲೀಟ್ ಸಂಪೂರ್ಣವಾಗಿ ಇದಕ್ಕೆ ಒಪ್ಕೊಂಡಿದ್ದೀನಿ. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡೋದು ನನ್ನ ಕರ್ತವ್ಯ, ಇನ್ನು ಮುಂದೆ ಎಲ್ಲ ಅವರೇ ತೊಗೊಂಡು ಹೋಗ್ತಾರೆ. ನಾನು ಈಗ ತಮ್ಮಂದಲ್ಲಿ ಆದಮೇಲೆ ಮೊದಲನೇ ಸಿನಿಮಾ ಇದು ಶೂಟಿಂಗ್ ಮಾಡ್ತೀರಿ, ನನಗೆ ಇದೇ ನೋಡೋಗೋರು ಅದರ ಹಿಂದಕ್ಕೆ ಹಾಕೊಂಡು ಅವನು ಯಾವಾಗಲೂ ಸಿನಿಮಾ ಮಾಡಿರಾಗಣ ಮಾಡಿ ನೀವು ಚೆನ್ನಾಗಾಗಬೇಕು, ನಿಮ್ಮ ಈ ಸೆಕೆಂಡ್ ನಿಮಿಷದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದೀರಾ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರು. ಈ ಸಿನಿಮಾದಲ್ಲಿ ಏನೇ ಬಂದರೂ ಹೆಸರು ಪ್ರಶಸ್ತಿ ಏನೇ ಬಂದರೂ ನಾನು 3 ಜನ ಹೆಣ್ಮಕ್ಳಿಗೆ ಅರ್ಪಿಸ್ತೀನಿ ಅದನ್ನ. ಹೆಣ್ಮಕ್ಳು ಯಾರು ಅಂತ ಕೇಳಿದ್ರೆ ನನಗೆ ಮೊದಲನೇ ಹೆಣ್ಮಗಳು ಅಶ್ವಿನಿ ಅವರು, ಎರಡನೇವಳು ಬಂದ್ಬಿಟ್ಟು ಧೃತಿ, ಮೂರನೇವಳು ವಂದಿತ. ಇವ್ರು 3 ಜನ ಇನ್ಮೇಲೆ ನನ್ನ ಮಕ್ಕಳು. ಇನ್ನು ನನ್ನ ಜೀವನದಲ್ಲಿ ಏನೇ ಮಾಡಿದ್ರೆ ಅವ್ರಿಗೆ ಅರ್ಪಿಸ್ತೀನಿ ಅದನ್ನ. ನೀವೆಲ್ಲರೂ ಬಂದಿದ್ದ ತುಂಬ ಸಂತೋಷ, ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಹರಿಸಿ. ಇನ್ನೇನು ನನಗೆ ಹೇಳೋಕೆ ಗೊತ್ತಾಗ್ತಿಲ್ಲ. ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಆ ಟೈಟಲ್ ಇಷ್ಟ ಆಯಿತು, ರಾಜಿ. ರಾಜಿ ಅಂದರೆ ಕಾಂಪ್ರಮೈಸ್, ಆ ಟೈಟ್ಲೇ ತುಂಬ ಇಷ್ಟ ಆಯಿತು. ಲೈಫಲ್ಲಿ ಎಲ್ಲರೂ ರಾಜಿ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತೀವಿ. ಆಮೇಲೆ ಮುಖ್ಯವಾದ ಒಂದು ಹೆಣ್ಣುಮಗಳು ಈ ಪಿಕ್ಚರ್ ಈ ಪಿಕ್ಚರ್ ನಿರ್ದೇಶನ ಮಾಡ್ತೀವಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂದ್ರೆ ನಮ್ಮ ತಾಯಿ ಒಬ್ಬರು ನಿರ್ಮಾಪಕಿಯಾಗಿ ದೊಡ್ಡ ಹೆಸರು ಮಾಡಿದ್ದಾರೆ. ಹೆಣ್ಮಕ್ಳು ಏನೇ ಕೆಲಸ ಮಾಡಿ ಅವ್ರು ಮುಂದಕ್ಕೆ ಬರ್ತಾರೆ ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿದ್ದು ನಮ್ಮ ಕುಟುಂಬದ ಒಂದು ಕರ್ತವ್ಯ ಅದು. ನನಗೆ ಸಿನಿಮಾ ಇಷ್ಟ ಆಯಿತು, ಒಂದು ಸುಂದರ ಒಪ್ಪಂದ ಇದು. ಪ್ರತಿ ಸ್ಟೇಜಲ್ಲೂ ಒಂದು ಗಂಡ ಹೆಂಡತಿ ಹೇಗೆ ಒಬ್ರಿಗೊಬ್ರು ರಾಜಿ ಮಾಡ್ಕೊಂಡೆ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾರೆ ಒಂದು ಸಂಸಾರನ ಅಂತ ಈ ಒಂದು ಓವರ್ಆಲ್ ಈಗಲ್ ಗೋಲ್ ನಿಮ್ಗೆ ಕತೆ ಹೇಳ್ತೇನೆ. ಒಂದು ಲೈನಲ್ಲಿ ಅದಕ್ಕೆ ಕತೆ ಇರೋದು. ಇನ್ನು ನಾನೇನು ತಯಾರಿ ಮಾಡ್ಕೊಂಡಿಲ್ಲ ಪಾತ್ರಕ್ಕೆ, ನಾನು ತುಂಬ ಕಮ್ಮಿ ಸಿನಿಮಾಲು ಮಾಡಿದ್ದೀನಿ. ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ, ಏನು ತಯಾರಿ ಮಾಡ್ಕೋಬೇಡ, ನಮ್ಮನ್ನು ನಾವು ಕರೆಕ್ಟಾಗಿ ಒಪ್ಪಿಸ್ಬಿಡ್ಬೇಕು ನಿರ್ದೇಶಕರಿಗೆ, ಅವ್ರಿಗೆ ಹಿಂಗೆ ಬೇಕೋ ಅವ್ರು ಮಾಡಿಸ್ಕೋಬೇಕು, ಇದು ಅವ್ರ ಕತೆ, ಅವ್ರ ಸೃಷ್ಟಿ ಮಾಡಿರೋ ಕತೆ, ಅದಕ್ಕೆ ಅವರೇ ಮಾಡಿಸ್ತಾರೆ ಅಂತ ಹೇಳಿದ್ರು. ಆ ಥರ ನಾನು ಕಂಪ್ಲೀಟ್ ಸಂಪೂರ್ಣವಾಗಿ ಇದಕ್ಕೆ ಒಪ್ಕೊಂಡಿದ್ದೀನಿ. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡೋದು ನನ್ನ ಕರ್ತವ್ಯ, ಇನ್ನು ಮುಂದೆ ಎಲ್ಲ ಅವರೇ ತೊಗೊಂಡು ಹೋಗ್ತಾರೆ. ನಾನು ಈಗ ತಮ್ಮಂದಲ್ಲಿ ಆದಮೇಲೆ ಮೊದಲನೇ ಸಿನಿಮಾ ಇದು ಶೂಟಿಂಗ್ ಮಾಡ್ತೀರಿ, ನನಗೆ ಇದೇ ನೋಡೋಗೋರು ಅದರ ಹಿಂದಕ್ಕೆ ಹಾಕೊಂಡು ಅವನು ಯಾವಾಗಲೂ ಸಿನಿಮಾ ಮಾಡಿರಾಗಣ ಮಾಡಿ ನೀವು ಚೆನ್ನಾಗಾಗಬೇಕು, ನಿಮ್ಮ ಈ ಸೆಕೆಂಡ್ ನಿಮಿಷದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದೀರಾ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರು. ಈ ಸಿನಿಮಾದಲ್ಲಿ ಏನೇ ಬಂದರೂ ಹೆಸರು ಪ್ರಶಸ್ತಿ ಏನೇ ಬಂದರೂ ನಾನು 3 ಜನ ಹೆಣ್ಮಕ್ಳಿಗೆ ಅರ್ಪಿಸ್ತೀನಿ ಅದನ್ನ. ಹೆಣ್ಮಕ್ಳು ಯಾರು ಅಂತ ಕೇಳಿದ್ರೆ ನನಗೆ ಮೊದಲನೇ ಹೆಣ್ಮಗಳು ಅಶ್ವಿನಿ ಅವರು, ಎರಡನೇವಳು ಬಂದ್ಬಿಟ್ಟು ಧೃತಿ, ಮೂರನೇವಳು ವಂದಿತ. ಇವ್ರು 3 ಜನ ಇನ್ಮೇಲೆ ನನ್ನ ಮಕ್ಕಳು. ಇನ್ನು ನನ್ನ ಜೀವನದಲ್ಲಿ ಏನೇ ಮಾಡಿದ್ರೆ ಅವ್ರಿಗೆ ಅರ್ಪಿಸ್ತೀನಿ ಅದನ್ನ. ನೀವೆಲ್ಲರೂ ಬಂದಿದ್ದ ತುಂಬ ಸಂತೋಷ, ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಹರಿಸಿ. ಇನ್ನೇನು ನನಗೆ ಹೇಳೋಕ್ಕೆ ಗೊತ್ತಾಗ್ತಿದೆ.